ಬೆಂಗಳೂರಿನ ಬಸವನಗುಡಿ ಕಾಂಗ್ರೆಸ್ ಅಭ್ಯರ್ಥಿ ಯುಬಿ ವೆಂಕಟೇಶ್ ಭರ್ಜರಿ ಮತಭೇಟೆ ನಡೆಸಿದ್ದಾರೆ. ಬಸವನಗುಡಿಯಲ್ಲಿ ರೋಡ್ ಶೋ ನಡೆಸುವ ಮೂಲಕ ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತಯಾಚಿಸ್ತಾ ಇದ್ದಾರೆ. ಯುಬಿ ವೆಂಕಟೇಶ್ ಪರ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರಚಾರಕ್ಕಿಳಿದಿದ್ದಾರೆ. ತೆರೆದ ವಾಹನದಲ್ಲಿ ರೋಡ್ ಶೋ ನಡೆಸುವ ಮೂಲಕ ಮತಯಾಚನೆ ಮಾಡಿದರು ಡಿಕೆಶಿ. ನೆಟ್ಕಲ್ಲಪ್ಪ ವೃತ್ತ, ವಿದ್ಯಾಪೀಠ ಸರ್ಕಲ್, ಪಿಇಎಸ್ ಕಾಲೇಜು, ಶ್ರೀನಗರದವರೆಗೂ ಭರ್ಜರಿ ರೋಡ್ ಶೋ ನಡೆಸಿದರು. ಇನ್ನು ರೋಡ್ ಶೋಗೂ ಮುನ್ನ ಕೆಂಪೇಗೌಡ ಪ್ರತಿಮೆಗೆ ಡಿಕೆ ಶಿವಕುಮಾರ್ ಮಾಲಾರ್ಪಣೆ ಮಾಡಿ ನಮಿಸಿದರು. ಬೆಳಗ್ಗೆ ನಾವು ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಭೋವಿ ಕಾಲೋನಿ ಭಾಗದಲ್ಲಿ 7 to 11 4 ಗಂಟೆಗಳ ಕಾಲ ಮನೆ ಮಾಡಿದ್ವಿ. ಅದಾದಮೇಲೆ ಮತ್ತೆ ಈಗ 4:30 to 5 ಒಳಗಡೆ ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಇಲ್ಲಿಂದ ಶುರು ಮಾಡಿ ವಿದ್ಯಾಪೀಠ ಬ್ಯಾಂಕ್ ಕಾಲೋನಿ ಮುಖಾಂತರ ಶ್ರೀನಗರ ಬಸ್ ಸ್ಟಾಪ್ನಲ್ಲಿ ಪಬ್ಲಿಕ್ ಸ್ಪೀಚ್ ಮಾಡೋರಿದ್ದಾರೆ. ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ, ಬದಲಾವಣೆ ಬಯಸಿದ್ದಾರೆ, ಅದಾಗುತ್ತೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.